ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನೆಲ್ಲ ರಾಯಲ್ ಕನ್ನಡಿಗ ವೀಕ್ಷಕರಿಗೆ ಅನಂತ ನಮಸ್ಕಾರಗಳು. ನಾನು ಫಸ್ಟ್ ಟೈಮ್ ಅಜ್ಮೀರ್ ಶರೀಫಿಗೆ ಬಂದಿದ್ದೀನಿ, ಹಜರತ್ ಖ್ವಾಜಾ ಗರೀಬನ್ ನವಾಜ್ ಅವರ ಸನ್ನಿಧಿಗೆ. ತುಂಬ ಸಲ ಅನ್ಕೋತಾ ಇದ್ದೆ ಫ್ಯಾಮಿಲಿ ಸಮೇತ ಬರಬೇಕು ಅಂತ. ಅವರ ಒಂದು ಬುಲಾವ್ ಇರಬೇಕು, ಒಂದು ಕರೆ ಇರಬೇಕು ನಮಗೆ. ಅವ್ರ ಜಾಗಕ್ಕೆ ಬರಬೇಕು ಅಂದರೆ ಅವ್ರದ ಒಂದು ಕರೆ ಇರಬೇಕು ನಮಗೆ. ಒಂದು ಆಕಸ್ಮಿಕವಾಗಿ ಅಂದರೆ ನಾವು ಬಂದು ಒಂದು ವಾರದ ಮೇಲೆ ಆಯಿತು ರಾಜಸ್ಥಾನಿಗೆ, ಯಾವುದೋ ಕೆಲಸದ ಮೇಲೆ ಬಂದಿದ್ದು. ಇಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ, ವಿಧಾನಸಭಾ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ ಆಫೀಸರ್ಸ್ಗಳೆಲ್ಲ ಬ್ಯುಸಿ ಇದ್ದರು. ಹಾಗಾಗಿ ಒಂದು ಅಜ್ಮೀರ್ಗಾದ್ರೂ ಊಟ ಬರೋಣ ಅಂತ ಬಂದು ನೋಡಿ, ಇಲ್ಲಿ ಕಡಾಯಿ ಇದು ತುಂಬ ಫೇಮಸ್ ಕಡಾಯಿ ಇದು. ಇಲ್ಲಿ ಎಂಟ್ರಿ ಗೇಟ್ ಇದು, ಕಮಾನ್ ಗೇಟ್. ಇನ್ನು ಇದು ಹೊಸದಾಗಿ ಮಾಡಿರೋದು, ಹಳೇದೊಂದು ಗೇಟ್ ಇದೆ ನೋಡಿ. ಇಲ್ಲಿ ತುಂಬ ಹಳೇ ಗೇಟ್ ಇದು, ಕಮಾನ್ ಗೇಟ್ ಇದು. ತುಂಬ ಖುಷಿಯಾಯಿತು, ಫಸ್ಟ್ ಟೈಮ್ ಬಂದಿದ್ದು. ರಾತ್ರಿ 12-12 ಗಂಟೆಯಲ್ಲಿ ಇದ್ದೀವಿ ನಾವು ಈಗ ಇಲ್ಲಿ. ಯಾವ ಎಷ್ಟೊತ್ತಲ್ಲಿ ನೋಡಿದ್ರು ಜನ 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 ಜನ, ಎಲ್ಲಿ ನೋಡಿದ್ರು ಜನ, ಎಲ್ಲರೂ ಒಂದು ಅವರ ಒಂದು ದುವಾಗೋಸ್ಕರ ಎಷ್ಟು ದೂರ ಬರ್ತಾಯಿದ್ದಾರೆ. ಎಲ್ಲ ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಜನ ಬರ್ತಾಯಿದ್ದಾರೆ, ಮತ್ತು ಎಲ್ಲ ಸ್ಟ್ರೀಟಲ್ಲೂ ವ್ಯಾಪಾರಸ್ಥರಿದ್ದಾರೆ. ಇಲ್ಲಿ ಎಲ್ಲ ಕಡೆಯೂ ವ್ಯಾಪಾರ ವ್ಯಾಪಾರ ವ್ಯಾಪಾರ, ಜನ ಜನ ಜನ. ಹಜರತ್ ಖ್ವಾಜಾ ಗರೀಬನ್ ನವಾಜ್ರವರ ನೆರಳಲ್ಲಿ ಇರುವಂಥ ಜನಗಳಿವರೆಲ್ಲ ನೋಡಿ. 12:30, 1 ಗಂಟೆಲೂ ಬಿಸಿ 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 ಬಿಸಿ, ಏನು ಬೇಕು 1 ಗಂಟೆ ರಾತ್ರಿಲೂ ಬಿಸಿ ಬಿಸಿಯಾಗಿ ಸಿಗುತ್ತೆ ಇಲ್ಲಿ. ಆಮೇಲೆ ಎಲ್ಲ ಫುಡ್, ಎಲ್ಲ ಸ್ಟೇಟವ್ರಿಗೂ ಫುಡ್ಸ್ ಇದೆ ಇಲ್ಲಿ. ಕರ್ನಾಟಕ, ಕೇರಳ, ಆಂಧ್ರ, ತಮಿಳ್ನಾಡು, ಸೌತ್ ಇಂಡಿಯಾದ್ದೇ ಸ್ಪೆಷಲ್ ಬೇರೆ ಬೇರೆಗಳಿರುತ್ತೆ, ನಾರ್ತ್ ಇಂಡಿಯಾಸ್ದೇ ಬೇರೆ ಬೇರೆ ಇರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಸ್ಟ್ರೀಟ್ ಅಂತಲೇ ಹೇಳಬೇಕು. ಎಲ್ಲಿ ನೋಡಿದ್ರೂ ಜನ ಕಾಣಿಸ್ತಾರೆ ನಿಮಗೆ, ಎಲ್ಲಿ ನೋಡಿದ್ರೂ ಜನ ಕಾಣಿಸ್ತಾರೆ, ಎಷ್ಟೊತ್ತಲ್ಲಿ ನೋಡಿದ್ರೂ ಜನ ಕಾಣಿಸ್ತಾ ಇದ್ದಾರೆ. 12:30, 1 ಗಂಟೆ ಹತ್ರ ಇದ್ದೀವಿ ನಾವಿಲ್ಲಿ. ತುಂಬ ಖುಷಿಯಾಯಿತು. ಇದು ಫ್ರಂಟ್ ಗೇಟ್ ಇದು, ಫಸ್ಟ್ ಗೇಟ್ ಇದು ಎಂಟ್ರಿ. ಇಲ್ಲಿ ಚೆಕ್ಕಿಂಗ್ ಎಲ್ಲ ನಡೆಯುತ್ತೆ. ಆಮೇಲೆ ಅದರ ಎದುರುಗಡೆ ಇರೋಂಥ ಶಾಪ್ಗಳಿವೆಲ್ಲ, ಎಲ್ಲ ತುಂಬ ಹೋಟೆಲ್ಸ್ಗಳಿದ್ದಾವೆ. ನಾವಿರೋ ಹೋಟೆಲ್ ಬಂದು ಹೋಟೆಲ್ ರಿಚ್ ಕಂಫರ್ಟ್ ಅಂತನ್ಬಿಟ್ಟು, ತುಂಬ ಚೆನ್ನಾಗಿದೆ ರಿಚ್ ಕಂಫರ್ಟು. ಅದನ್ನು ತೋರಿಸ್ತೀನಿ. ನಮ್ಮ ಸೈ ದುಬೈ 2ನೇ ಸಲ 3ನೇ ಸಲ ಏನೋ ಬರ್ತಾ ಇರೋದು ಇಲ್ಲಿಗೆ, ತುಂಬ ಜೋಶಲ್ಲಿ ಓಡಾಡ್ತಾ ಇದ್ದಾರೆ. ನನಗೆ ತೋರಿಸ್ತಾ ಇದ್ರು, ಇದು ಅಲ್ಲಿದೆ ನೋಡಿ, ಅಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತಂದ್ಬಿಟ್ಟೆಲ್ಲ ತೋರಿಸ್ತಾ ಇದ್ದಾರೆ. ನಾವು ಮಾಡಿರೋಂಥ ಹೋಟೆಲ್ ಬಂದು ರಿಚ್ ಕಂಫರ್ಟ್ ಬಂದು, ತುಂಬ ಚೆನ್ನಾಗಿದೆ. ಬನ್ನಿ, ನಮ್ಮ ರೂಮ್ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಬನ್ನಿ. ಇದು ಬಂದು ಕಾಂಪ್ಲಿಮೆಂಟ್ರಿ, ವಾಟ್ರ್ ಬಾಟಲ್ಲು, ಚಿಪ್ಸು ಮತ್ತು ಇದೆಲ್ಲ. ಇಲ್ಲಿ ಕೆಳಗಡೆ ಫ್ರಿಡ್ಜ್ ಕೊಡ್ತಾರೆ, ಫ್ರಿಡ್ಜಲ್ಲಿ ಕೆಳಗಡೆ ಜ್ಯೂಸು ಮತ್ತು ಚಾಕ್ಲೇಟ್ಸು ಏನೇನು ಬೇಕೋ ಅದೆಲ್ಲ ಇಟ್ಟಿರ್ತಾರೆ ಇಲ್ಲಿ. ಇದಕ್ಕೆ ಸಪ್ರೇಟ್ ಬಿಲ್ ಆಗುತ್ತೆ, 3,500 ರುಪೀಸ್ ಪರ್ ರೆಂಟ್ ಆಗುತ್ತೆ. ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ, ರಾಯಲ್ ಕನ್ನಡಿಗ ಚಾನೆಲ್ ಕಡೆಯಿಂದ ಬಂದರೆ ಒಂದು 3,200-3,100ಗೆಲ್ಲ ಮಾಡಿಸ್ಕೊಡ್ತೀವಿ ರೂಮು. ನೋಡಿ ಸಖತ್ತಾಗಿದೆ ಇದು ರೂಮ್ ಬಂದು. ಇಲ್ಲಿ ಹತ್ರದಲ್ಲೇ ಇದೆ ದರ್ಗಾ ಶರೀಫ್, ಹತ್ರದಲ್ಲೇ ಇದೆ ರೂಮ್ ಇದು. ತುಂಬ ಕಂಫರ್ಟಬಲ್ ಆಗಿದೆ ರೂಮು, ಎಸಿ ವಿತ್ ಎಸಿ ಎಲ್ಲ ಡೀಲಕ್ಸ್ ರೂಮ್ ಇದು, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಬನ್ನಿ ಒಂದ್ಸಲ, ನಿಜವಾಗ್ಲೂ ಅಜ್ಮೀರ್ ಶರೀಫ್ಗೆ ಬರಲೇಬೇಕು. ಇದು ಸ್ಟ್ರೀಟ್ ರೋಡ್, ಇದು ಗಲ್ಲಿ ರೋಡು, ತುಂಬ ಚೆನ್ನಾಗಿದೆ. ಬನ್ನಿ ನೋಡಿ ಎಷ್ಟು ಹೋಟೆಲ್ಸ್ಗಳು, ಬಟ್ಟೆ ಅಂಗಡಿಗಳು, ತಿನ್ನೋ ಪದಾರ್ಥಗಳು ಎಲ್ಲವನ್ನು ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಆಮೇಲೆ ಗಲ್ಲಿ ರೋಡಲ್ಲೂ ಕೂಡ ಗಾಡಿಗಳಂತೂ ಹುಯ್ ಅಂತ ಓಡಾಡ್ತಾ ಇರುತ್ತೆ ಇಲ್ಲಿ. ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಬಂದಿದ್ದು. ನಿಜವಾಗ್ಲೂ ಫ್ಯಾಮಿಲಿನ ಕರ್ಕೊಂಡು ಬರಬೇಕು, ಬರೋದಾದರೆ ಇಲ್ಲಿಗೆ ಬರೋದಾದರೆ ಫ್ಯಾಮಿಲಿ ಜೊತೆ ಬರಬೇಕು. ತುಂಬ ಖುಷಿಯಾಗಿರುತ್ತೆ, 1-2 ದಿನ 3 ದಿನ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೋದು. ಆರಾಮಾಗಿ ಬಂದು ಅಜ್ಮೀರ್ ಶರೀಫಿಗೆ ಬಂದು ಹೋಗಬೇಕು ಯಾರಾದರೂ ಇದ್ರೆ. ನೋಡಿ ತುಂಬ ಚೆನ್ನಾಗಿದೆ, ಎಲ್ಲಿ ನೋಡಿ ನೀವು ಹೋಟೆಲ್ಸ್, ಎಲ್ಲಿ ನೋಡಿ ನೀವು ಬಿಸ್ನೆಸ್ಸು, ರೋಡ್ ರೋಡಲ್ಲೆಲ್ಲ ಜನ ಜನ ಜನ, ಎಲ್ಲ ದೇಶದ ಎಲ್ಲ ಮೂಲೆಯಿಂದನೂ ಜನ ಇಲ್ಲಿರ್ತಾರೆ, ಎಲ್ಲ ಟೈಮಲ್ಲೂ ಇರ್ತಾರೆ. ನೋಡಿ 2 ಗಂಟೆ ರಾತ್ರಿಯಲ್ಲೂ ಬೆಲೂನ್ ಮಾರ್ಕೊಂಡು ಕೂತಿದ್ದಾರೆ ನೋಡಿ. ಒಂದು 100-100 ರೂಪಾಯಿಗೆ ಬ್ಯಾಗ್ಗಳನ್ನ ಮಾರ್ತಾ ಇರ್ತಾರೆ ಇಲ್ಲಿ. ಫುಲ್ಲು ಜನಗಳಿದ್ದಾರೆ, ಸಖತ್ ಜನ ಇದ್ದಾರೆ ಇಲ್ಲೆಲ್ಲ. ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ, ಯಾರಿಗಾದರೂ ಅಜ್ಮೀರ್ ಶರೀಫ್ ಬರಬೇಕು ಅಂತಿದ್ರೆ ಬನ್ನಿ. ಇದು ನಮ್ಮ ರೂಮಿನ ಮೇಲ್ಗಡೆ ಇರುವಂತಹ ಕಂಫರ್ಟ್ ಝೋನ್ ಇದು, ಮೇಲ್ಗಡೆ ಟಾಪ್ ರೂಫ್ ಇದು. ನಮ್ಮ ಏನು ರಿಚ್ ಕಂಫರ್ಟ್ ಇದೆ ಅದ್ರ ಮೇಲ್ಗಡೆ ಇದು. ಹೋಟೆಲ್ ಮೇಲಿಂದ ನೋಡೋದಕ್ಕೆ ಇಡೀ ಸಿಟಿ ಸಖತ್ತಾಗಿ ಕಾಣಿಸುತ್ತೆ. ನಮ್ಮ ಸೈ ದುಬೈ ಕೂತಿದ್ದಾರೆ ನೋಡಿ ಇಲ್ಲಿ. ಫ್ಯಾಮಿಲಿ ಬಂದರೆ ಸಖತ್ತಾಗಿರುತ್ತೆ ಈ ಹೋಟ್ಲಿಗೆ, ಫ್ಯಾಮಿಲಿ ಜೊತೆ ಬರಬೇಕು. ಮೇಲ್ಗಡೆ ಬೇಕಾದ್ರೂ ಫುಡ್ ತರಿಸ್ಕೋಬೋದು, ಇಲ್ಲಿಗೆ ತರಿಸ್ಕೊಂಡು ಇಲ್ಲೇ ತಿನ್ಬೋದು. ಸೈ ದುಬೈ ಕೂತ್ಕೊಂಡು ಮೊಬೈಲಲ್ಲೇನೋ ಬೆಂಡ್ತಾ ಇದ್ದಾರೆ ಪಾಪ. ಒಂದು ವಾರದಿಂದ ಫ್ಯಾಮಿಲಿ ಎಲ್ಲ ಬಿಟ್ಟು ನಾವಿಬ್ಬರು ಹಿಂಗೆ ರಾಜಸ್ಥಾನಲ್ಲಿ ಅಲಿತಾ ಇದ್ದೀವಿ. ನಾವು ಈಗ ತೋರಿಸಿದ ಅದೇ ಸಿಟಿ, ಅಲ್ಲೇ ಹೋಗಿದ್ದು ನಾವು.
ಇಲ್ಲಿಂದ ವಾಕ್ ಮಾಡ್ಕೊಂಡು ಅಲ್ಲೆಲ್ಲ ಹೋಗಿ ಬಂದಿದ್ದು ನಾವೀಗ ನೋಡಿ. ಮಜವಾಗಿದೆ, ದಯವಿಟ್ಟು ಒಂದ್ಸಲ ವಿಸಿಟ್ ಕೊಡಿ, ಸಖತ್ತಾಗಿರುತ್ತೆ, ಖುಷಿಯಾಗುತ್ತೆ. ಮಾತ್ರ ಒಂದು ಕಂಫರ್ಟ್ ಝೋನಲ್ಲಿ ಇದ್ದೀವಿ ಏನೋ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ನಿಮಗೆ. ಒಂದು ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಸಖತ್ತೆ.